ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲೆಯ ರೈಲ್ವೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸುಮಾರು 15,000-16,000 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಅಂತ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನೌಕರರ ಸಮಾವೇಶ, ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ 2 ತಿಂಗಳಲ್ಲಿ ಸುಮಾರು 1,000 ಕೋಟಿಗೂ ಹೆಚ್ಚು ಅನುದಾನ ತರಲಾಗಿದೆ. ಮುಂದಿನ ದಿನಗಳಲ್ಲಿ ದಾವಣಗೆರೆ ತುಮಕೂರು, ರಾಯದುರ್ಗ ತುಮಕೂರು ರೈಲ್ವೆ ಲೈನ್ ಕಾಮಗಾರಿ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಅಲ್ಲದೆ ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅವರ ಹೆಸರು ಮತ್ತು ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣಕ್ಕೆ ಸಿದ್ಧಗಂಗಾ ರೈಲ್ವೆ ನಿಲ್ದಾಣ ಕ್ಯಾತ್ಸಂದ್ರ ಎಂದು ಮರುನಾಮಕರಣ ಮಾಡಲು ಅಗತ್ಯ ಕ್ರಮ ಜರುಗಿಸಲಾಗಿದೆ ಎಂದು ಹೇಳಿದರು. ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಕೆಲವಾರು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದರು. ಈ ಸಾರಿನ ಮನ್ ಕಿ ಬಾತ್ನಲ್ಲಿ ಹೋದ ಸಾರಿ ನಾನು ಪಾಂಡಿಚೇರಿಯಲ್ಲಿ ನೋಡಿದ್ದೆ. ಒಂದು ತಿಂಗಳಲ್ಲಿ ಒಂದು ಸಾರಿ ಹೇಳಿದ್ರೆ ಮತ್ತೊಂದು ಸಾರಿ ರಿಪೀಟ್ ಮಾಡೋದಿದೆ. ಇವತ್ತಿನ ಒಂದು ಮನ್ ಕಿ ಬಾತ್ನ ಕಾರ್ಯಕ್ರಮ, 16 ಕಾರ್ಯಕ್ರಮಗಳನ್ನು ನೋಡಿರ್ತಕ್ಕಂಥ ನನಗೆ ಒಂದು ಹೊಸ ಚೈತನ್ಯವನ್ನು, ಹೊಸ ಹುರುಪನ್ನು, ಹೊಸದಾಗಿ ಏನೆಲ್ಲವನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಯುವಕರ ಪಡೆ ಭಾರತ ದೇಶದಲ್ಲಿದೆ ಅನ್ನೋದನ್ನು ತೋರಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ, ತುಮಕೂರು ಜನತೆ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ. ಇವತ್ತು ನಿನ್ನ ಸೇವಾ ಲಿಂಗಾಯತರು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು. ಯಾವುದೇ ಭಾಷೆಯವರಿರಲಿ, ಯಾವುದೇ ಜಾತಿಯವರಿರಲಿ, ಅವ್ರಿಗೆ ಎಷ್ಟೇ ತೊಂದರೆ ಕೊಟ್ಟಿರಲಿ, ಎಷ್ಟೇ ಅವರು ಅನಾನುಕೂಲ ಮಾಡಿದ್ರು, ಪರಾವಲಂಬಿಗಳಾಗಿ ಬದುಕನ್ನ ಯಾವ ರೀತಿ ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ಸಹಸ್ರಾರು ವರ್ಷದ ಇತಿಹಾಸ ಇರ್ತಕ್ಕಂಥದ್ದು ಈ ಗರ್ಮಿಯಲ್ಲಿ ಕಾರ್ದೇಶ್ವರ ಮಠದ ಪೂಜಾ ಶ್ರೀಗಳವರು ಕೊಟ್ಟಿದ್ದಾರೆ. ನಾನು ಆ ಮಠಕ್ಕೆ ಮತ್ತೊಂದೆರಡು ಸಾರಿ ಹೋಗಿದ್ದೆ. ಅದಾದ್ಮೇಲೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಸರ್ಕಾರಿ ನೌಕರರಲ್ಲದೆ ಎಲ್ಲಾ ನೌಕರರ ವರ್ಗದವರು ಒಂದು ವೇದಿಕೆಗೆ ಬಂದಿರುವುದು ಸಂತೋಷದ ವಿಚಾರವಾಗಿದೆ. ಇದರಿಂದ ಸಮಾಜ ಲಾಭಕ್ಕಿಂತ ಹೆಚ್ಚು ರಾಜಕೀಯ ಲಾಭವಾಗ್ತಿದೆ. ಇದನ್ನ ನಾವು ಕಣ್ಣಾರೆ ಕಂಡಿದ್ದೇನೆ. ಸಂಘಟನೆ ರಾಜಕೀಯ ರಹಿತವಾಗಿದೆ. ಕಳೆದ ಹಲವು ವರ್ಷಗಳಿಂದ ತುಮಕೂರು ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ನೌಕರರು ಈ ಪ್ರತಿಭಾ ಪುರಸ್ಕಾರವನ್ನು ನಡೆಸುತ್ತಿದ್ದು ಇದರಿಂದ ಮಕ್ಕಳಿಗೆ ಹೆಚ್ಚಿನ ಸ್ಫೂರ್ತಿ ಸಿಗಲಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ವಹಿಸಿದ್ರು. ವೇದಿಕೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಡಾ ಪರಮೇಶ್, ಕೆಎಎಸ್ ಅಧಿಕಾರಿಗಳಾದ ಸೋಮಶೇಖರ್, ಡಾ ರವಿ ಶಿರ್ಲಾಪುರ, ಕಸಾಪ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕೆಪಿಟಿಸಿಎಲ್ ನೌಕರರ ಸಂಘದ ಗೌರವಾಧ್ಯಕ್ಷ ನಟರಾಜು, ಎಲ್ಲಾ ತಾಲೂಕು ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಆರ್ಟಿಒ ಕಚೇರಿ ಎದುರಿಗೆ ಇರುವ ಕರುನಾಡ ಮಿತ್ರ ಫೌಂಡೇಶನ್ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಫೌಂಡೇಶನ್ನ ಮುಖ್ಯಸ್ಥ, ಪತ್ರಕರ್ತ ಹಾಗೂ ಬಿಜೆಪಿಯ ಮುಖಂಡರಾಗಿರುವ ಸ್ಮಾರ್ಟ್ ಜಗದೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಎಂಎಲ್ಸಿ ಹುಲಿನಾಯ್ಕರ್, ಪಕ್ಷದ ವಕ್ತಾರ ಟಿಆರ್ ಸದಾಶಿವ ಮತ್ತಿತರರು ಪ್ರಮುಖರು ಆಗಮಿಸಿ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸುರವರ ಫೋಟೋಗಳನ್ನು ಇಟ್ಟು ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆಯಲ್ಲಿ ಡಾಕ್ಟರ್ ಹುಲಿನಾಯ್ಕರ್ ಅವರು ಶ್ರೀಕೃಷ್ಣ, ಬ್ರಹ್ಮಶ್ರೀ ನಾರಾಯಣ ಗುರು, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸುರವರ ಬಗ್ಗೆ ಮಾಹಿತಿ ನೀಡಿದರು. ಬಹಳಷ್ಟು ಸಂತೋಷದ ದಿನ ಇಂದು. ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮ ಜಗದೀಶರು ಮತ್ತು ಅವರ ಸ್ನೇಹಿತರೆಲ್ಲ ಒಟ್ಟಾರೆಗೆ ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಭಾಳ ಸಂತೋಷ. ಇದರ ಜೊತೆ ಜೊತೆಯಲ್ಲಿ ಶ್ರೀಕೃಷ್ಣ ಜಯಂತಿಯ ಉತ್ಸವದ ಜೊತೆಯಲ್ಲಿ ನಾರಾಯಣ ಗುರುಗಳ ಮತ್ತು ಶ್ರೀಮಂತ ದೇವರಾಜ ಅರಸರವರ ಜನ್ಮ ಉತ್ಸವನ ಆಚರಿಸ್ತಾ ಇರೋದು ಭಾಳಷ್ಟು ಸಂತೋಷ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣ ಪರಮಾತ್ಮ ಅಸಾಧಾರಣ ವ್ಯಕ್ತಿತ್ವದ ದಶಾವತಾರ ಪಡೆದು ಬಂದಿದ್ದರು ಸಹಿತ ಒಬ್ಬ
ಧರ್ಮದ ಪ್ರತಿಷ್ಠಾಪನೆಗಾಗಿ ತನ್ನನ್ನೇ ತಾನು ಮುಡುಪಾಗಿಸಿಕೊಂಡು ಶ್ರೀಕೃಷ್ಣ ಹೇಳ್ತಾನೆ, ನಾನು ಯುದ್ಧದಲ್ಲಿ ನಾನು ಶಸ್ತ್ರಾಸ್ತ್ರ ಉಪಯೋಗ ಮಾಡೋದಿಲ್ಲ ಅಂತ. ಅವರು ಕೇಳಿದಾಗ ಹೇಳ್ತಾರೆ, ನಾನು ನನ್ನ ಶಸ್ತ್ರ ಅಂದರೆ ಧರ್ಮ, ಆ ಧರ್ಮದ ಆಶ್ರಯದಲ್ಲೇ ನಾನು ಯುದ್ಧವನ್ನು ಗೆಲ್ತೇನೆ, ನನ್ನ ಶಕ್ತಿ ಅಂತಂದರೆ ಧರ್ಮ ಅನ್ನೋದು. ಅಂದರೆ ಯಾವಾಗಲೂ ಧರ್ಮದ ಬಗ್ಗೆ ಅಸಾಧಾರಣ ವ್ಯಕ್ತಿತ್ವ ಹೊಂದಿದಂಥ ಇಡೀ ಜಗತ್ತಿಗೆ ಮಹಾಭಾರತದಂಥ ಭಗವದ್ಗೀತೆ ಅಂತ ಒಂದು ಸಂದೇಶವನ್ನು ಜಗತ್ತಿನ ಎಲ್ಲ ಜನರಿಗೆ ಎಲ್ಲ ಕಾಲಕ್ಕೂ ಉಪಯೋಗ ಆಗುವಂಥ ಒಂದು ನಮಗೆ ಒಂದು ಸದ್ಭಾವನೆಯುಳ್ಳ ಜೀವನದ ಎಲ್ಲ ಜನರಿಗೂ ಎಲ್ಲ ಸಮಯದಲ್ಲೂ ಉಪಯೋಗ ಆಗುವಂಥ ಒಂದು ಭಗವದ್ಗೀತೆ ನಮಗೆ ಕೊಟ್ಟಿದ್ದು. ನಾವು ಮತ್ತೆ ಮತ್ತೆ ಅದನ್ನು ನೆನಪಿಸ್ಕೊಳ್ಬೇಕು, ಅದನ್ನು ಮನನ ಮಾಡ್ಕೊಳ್ಬೇಕು, ಪಠನ ಮಾಡಬೇಕು, ಆ ದಿಸೆಯಲ್ಲಿ ನಾವು ನಡಿಬೇಕು ಅನ್ನೋಂಥ ಒಂದು ಸದುದ್ದೇಶದಿಂದ ಪ್ರತಿ ವರ್ಷ ನಾವು ಜನ್ಮಾಷ್ಟಮಿಯನ್ನು. ಈ ಸಂದರ್ಭದಲ್ಲಿ ಮಾಜಿ ಟೂಡಾ ಅಧ್ಯಕ್ಷ ಭಾವಿಕಟಿ ನಾಗಣ್ಣ, ಮಾಜಿ ಸದಸ್ಯರಾದ ಸತ್ಯಮಂಗಲ ಜಗದೀಶ್, ಪಾಲಿಕೆಯ ಮಾಜಿ ಸದಸ್ಯರಾದ ಎಚ್ ಮಲ್ಲಿಕಾರ್ಜುನ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತಿಪಟೂರು ನಗರಸಭೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಯಮುನಾ ಧರ್ಣೀಶ್, ಉಪಾಧ್ಯಕ್ಷರಾಗಿ ಮೇಘನಾ ಭೂಷಣ್ ಆಯ್ಕೆಯಾಗಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ನಗರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ನಡೆದ ಚುನಾವಣೆಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಯಮುನಾ ಧರಣೀಶ್ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ಮೇಘನಾ ಭೂಷಣ್ ಆಯ್ಕೆಯಾಗುವ ಮೂಲಕ ಬಿಜೆಪಿ ಭದ್ರಕೋಟೆಯಾಗಿದ್ದ ತಿಪಟೂರು ನಗರಸಭೆಗೆ ಕಾಂಗ್ರೆಸ್ ಲಗ್ಗೆಯಿಟ್ಟಿದೆ. ಒಟ್ಟು 31 ನಗರಸಭಾ ಸ್ಥಾನಗಳು, ಶಾಸಕರು ಹಾಗೂ ಸಂಸದರು ಸೇರಿ ಒಟ್ಟು 33 ಮತಗಳ ಪೈಕಿ ಯಮುನಾ ಧರಣೀಶ್ 18 ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು, ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಲತಾ ಲೋಕೇಶ್ 15 ಮತ ಪಡೆದು ಪರಾಭವಗೊಂಡರು. ಇದಕ್ಕೆ ಕಾರಣಕರ್ತರಾದ ನನ್ನ ತಂದೆ ಸಮಾನರಾದ ಶ್ರೀಯುತ ಸನ್ಮಾನ್ಯ ಶಾಸಕರಾದ ಷಡಕ್ಷರಿ ಅಣ್ಣನವರಿಗೆ ಹಾಗೂ ನನ್ನ ಸೋದರ ಸಮಾನರಾದ ನಿಖಿಲ್ ರಾಜಣ್ಣನವರಿಗೆ ಹಾಗೂ ನನ್ನ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನ ಸರ್ವ ಸದಸ್ಯರು ನಗರಸಭಾ ಸದಸ್ಯರುಗಳಿಗೆ ಹಾಗೂ ನನಗೆ ಬೆನ್ನೆಲುಬಾಗಿರುವಂತಹ ನನ್ನ ಪತಿಯಾದ ಧರಣೇಶ್ವರರಿಗೆ ಹಾಗೂ ಎಲ್ಲ ತಿಪಟೂರಿನ ನಾಗರಿಕರಿಗೂ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆ ನಾನು ನಗರಸಭೆ ಆಡಳಿತದಲ್ಲಿ ಆಗಿರ್ಬೋದು ಹಾಗೂ ಕಾರ್ಯನಿರ್ವಹಿಸುವಂಥ ಒಂದು ಕೆಲಸದಲ್ಲಿ ನಾನು ಆದ್ಯತೆ ಹೆಚ್ಚು ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಈ ಒಂದು ತಿಪಟೂರು ನಗರವನ್ನು ಸುಂದರ ಹಾಗೂ ಸ್ವಚ್ಛತೆ ಹಾಗೂ ಆರೋಗ್ಯಕರವಾಗಿ ಇಡುವುದೇ ನನ್ನ ಆದ್ಯತೆ ಅಂತ ಹೇಳ್ತಾ ನಾನು ಎಲ್ಲರಿಗೂ ನಮಸ್ಕಾರ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೇಘನಾ ಭೂಷಣ್ 18 ಮತ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದು, ಇನ್ನು ನಗರಸಭೆ ಆಡಳಿತ ಕಾಂಗ್ರೆಸ್ ಕೈವಶವಾಗಲು ಕಾರಣರಾದರು. ನೂತನ ಅಧ್ಯಕ್ಷರನ್ನ ಶಾಸಕ ಕೆ ಷಡಕ್ಷರಿ ಅಭಿನಂದಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಕೋಲಾರದ ಮುಳಬಾಗಿಲು ನಗರಸಭೆ ಚುನಾವಣೆ ನಡೆದಿದ್ದು 25 ವರ್ಷಗಳ ನಂತರ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಹಿಡಿದಿದ್ದು, ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರಿದ ಸದಸ್ಯ ಎಂ ಸರಳಾ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಲಭಿಸಿದೆ. ಕೋಲಾರದ ಮುಳಬಾಗಿಲು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಹರಿದ ಸದಸ್ಯೆ ಎಂ ಸರಳಾರರಿಗೆ ಉಪಾಧ್ಯಕ್ಷ ಸ್ಥಾನ ಲಭಿಸಿದೆ. ಇನ್ನು ಅಧ್ಯಕ್ಷರಾಗಿ ಶಬನಾ ಬೇಗಂ ಜಯಶೀಲರಾಗಿದ್ದಾರೆ. ಅಧ್ಯಕ್ಷ ಶಬನಾ ಬೇಗಂ ಹಾಗೂ ಉಪಾಧ್ಯಕ್ಷೆ ಸರಳಾ ಪರವಾಗಿ ತಲಾ 18 ಮತಗಳನ್ನು ಪಡೆದಿದ್ದಾರೆ. ಜೆಡಿಎಸ್, ಎಸ್ಡಿಪಿಐ ಪಕ್ಷೇತರ ಸದಸ್ಯರ ಸಹಕಾರದಿಂದ ಕಾಂಗ್ರೆಸ್ ಅಧಿಕಾರ ಹಿಡಿಯಲಾಗಿದೆ. ಮುಳಬಾಗಿಲು ತಾಲೂಕಿನ ನಗರಸಭಾ ಚುನಾವಣಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಶಾಜಾ ಬೇಗಂ ಮತ್ತು ಜೆಡಿಎಸ್ನ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸರಳಾ ನವೀನ್ ಅವರು ಇವತ್ತು ವಿನ್ ಆಗಿದ್ದಾರೆ. 15 ಮತಗಳು ನಮ್ಮದು, 18 ಮತಗಳು ಅವ್ರದ್ದು ಮುಖಾಂತರವಾಗಿ ವಿನ್ ಆಗಿದ್ದಾರೆ. ಇದು ಕಾನೂನಕ್ಕೆ ಒಂದು ಬಹಿರಂಗವಾಗಿರ್ತಕ್ಕಂಥ, ಕಾನೂನಕ್ಕೆ ತದ್ವಿರುದ್ಧ ಇರತಕ್ಕಂಥ ಎಲೆಕ್ಷನ್. ಇದು ಒಂದು ಪಕ್ಷದಲ್ಲಿ ಗೆದ್ದು ನಮ್ಮ ಪಕ್ಷದ 4 ಜನ ಕ್ಯಾಂಡಿಡೇಟ್ಸ್ ಹೋಗ್ಬಿಟ್ಟು ಆ ಕಡೆ ಕಾಂಗ್ರೆಸ್ನ ಗೆಲ್ಲಿಸಿದ್ದಾರೆ. ಸೊ ಮುಂದಿನ ದಿವಸ ಇವರಿಗೆ ತಕ್ಕ ಪಾಠ ಉತ್ತರ ಹೇಗೆ ಕಲಿಸ್ಬೇಕು ಅನ್ನೋದು ಕಾನೂನು ರೀತಿಯಲ್ಲಿ ಕಲಿಸೋದಕ್ಕೆ ಸದಾ ನಾವು ಸಿದ್ಧವಾಗಿದ್ದೀವಿ. ಈಗಾಗಲೇ ಎಲ್ಲ ರೀತಿ ಹೋರಾಟ ನಡೆಸಿದ್ದೀವಿ, ಮುಂದೆ ಅವರಿಗೆ ಕಾನೂನು ಉತ್ತರ ಸಿಗುತ್ತೆ. ಇನ್ನು ಮುಂದೆ ಯಾರೇ ನಗರಸಭಾ ಸದಸ್ಯರಾಗಬೇಕಾದ್ರೂ ಭಯ ಒಂದು ವಾತಾವರಣದಲ್ಲಿ ಉದಬೇಕಾಗುತ್ತೆ. ಒಂದು ತಾಯಿ ಮನೆಯಲ್ಲಿ ಹುಟ್ಟಿ ಒಂದು ತಾಯಿ ಮನೆಗೆ ಹೋಗಿಬಿಟ್ಟು ಆ ತಾಯಿ ಬೆಲೆ ಬಿಟ್ಟು ಇವತ್ತು ಸರಳ ಅಂತ ಒಬ್ಬ ಲೇಡಿ ಬಗ್ಗೆ ಮಾತಾಡ್ತೀನಿ ನಾನು. ಶ್ರೀಮತಿ ಸರಳ ನನ್ನ ಅಣ್ಣ ಅಣ್ಣ ಅಂತ ಕರೆದು ನನ್ನ ಕಡೆ ಬೀಪರನ್ನು ತೊಗೊಂಡು ಹಣ ತೊಗೊಂಡು ಇವತ್ತು ಒಬ್ಬ ಅದೇ ಜಾತಿಯವ್ರನ್ನ ನಿಲ್ಲಿಸಿದ್ರೆ,
ಒಬ್ಬ ಗೊಲ್ಲ ಜಾತಿಯವ್ರನ್ನ ನನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ರೆ ಇವತ್ತು ಶಾಜಾ ಬೇಗಂ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಲಾಸ್ಟು ಡಾಕ್ಟರ್ ಖಾನು ಅಧ್ಯಕ್ಷ ಆಗಿದ್ರು, ಆಮೇಲೆ ಶಾಜಾ ಬೇಗಂ ನಮ್ಮ ರಿಯಾಜ್ ಅವ್ರ ಹೆಂಡತಿ ಆಗಿದ್ರು, ಲಾಸ್ಟು ರಿಯಾಜ್ ಅವ್ರು ಆಗಿದ್ರು, ನಾಲ್ಕನೇ ಬಾರಿ ಕೂಡ ಶಾಜಾ ಬೇಗಂ ಆಗಿದ್ದಾರೆ. ಸೊ ನನ್ನ ಕಡೆ ಪದ್ಮಾನ್ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ವಿ, ಆ ಕಡೆ ಅವರು ಶಾಜಾ ಬೇಗಂ ಮಾಡಿದ್ದಾರೆ. ಇದು ವಿನ್ ಆಗಿದೆ, ಖಂಡಿತವಾಗ್ಲೂ ನಾನು ವಿನ್ ಆದವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ, ಒಳ್ಳೆ ಕಾರ್ಯ ಮಾಡಿ ಅಂತ ಹೇಳ್ತೀನಿ. ಆದರೆ ಇದು ರಾಜಕೀಯದ್ದು ದುರುದ್ದೇಶ ಒಳ್ಳೇದಲ್ಲ. ನಾನು ಮುಳಬಾಗ ತಾಲೂಕಲ್ಲಿ ಗಲಾಟೆಗಳಾಗಬಾರ್ದು ಅಂತ ತುಂಬಾ ನಾನು ಶಾಂತಿಯುತವಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ವ್ಯಾಪ್ತಿಯಲ್ಲಿ ಹೇಮಾವತಿ ಅಧಿಕಾರಿಗಳು ಕಳಪೆ ಕಾಮಗಾರಿಗಳನ್ನ ಮಾಡಿ ರೈತರು ಸಮಸ್ಯೆ ಅನುಭವಿಸುವಂತಾಗಿದೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಟ್ಟೂರು ಕೆರೆ ಎಷ್ಟು ಬೇಗ ತುಂಬುತ್ತೋ ಅಷ್ಟೇ ಬೇಗ ಖಾಲಿಯಾಗುತ್ತೆ. ಹೇಮಾವತಿ ಅಧಿಕಾರಿಗಳು ಮಾಡಿರುವ ಕಳಪೆ ಕಾಮಗಾರಿಯಿಂದ ನಮ್ಮ ಜಮೀನುಗಳ ಮೇಲೆ ಅಧಿಕ ನೀರು ನುಗ್ಗುತ್ತಿದ್ದರಿಂದ ರೈತರು ಗದ್ದೆಗಳಲ್ಲಿ ರಾಗಿ ಭತ್ತ ಬೆಳೆದು ಅದೆಷ್ಟೋ ವರ್ಷಗಳು ಕಳೆದಿವೆ. ಹೇಮಾವತಿ ಅಧಿಕಾರಿಗಳು ಎಸ್ಕೇಪ್ ಎತ್ತುವುದರಿಂದ ನೀರು ಅಧಿಕವಾಗಿ ಬರುತ್ತದೆ. ರೈತರ ಅಡಿಕೆ ತೋಟಗಳಲ್ಲಿ ಶೇಕಡಾ 100ರಲ್ಲಿ 40ಕ್ಕೆ ಇಳಿಕೆಯಾಗಿದೆ. ಕೋಡಿಯಲ್ಲಿ ಹೇಮಾವತಿ ಅಧಿಕಾರಿಗಳು ಕೆನಾಲ್ ಮೂಲಕ ನೀರು ಬಿಡದೆ ಅವರ ಮನಸ್ಸಿಗೆ ಬಂದಂತೆ ನೀರು ಬಿಡುತ್ತಾರೆ. ಪುರದ ಕೆರೆ ಕೋಡಿ ಬಿದ್ದು ನೀರು ಹೋಗಲು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಆ ಸೇತುವೆ ಕೆಳಭಾಗಕ್ಕೆ ಸಿಮೆಂಟ್ ಪೈಪ್ ಅಳವಡಿಸಿದ್ದಾರೆ. ಆ ಪೈಪ್ಗಳು ಒಡೆದು ಹೋಗಿದ್ದು ಈಗ ಕುಸಿಯುವ ಹಂತಕ್ಕೆ ತಲುಪಿದೆ. ಸೇತುವೆ ಮೇಲೆ ರೈತರು ತಮ್ಮ ಜಮೀನಿಗೆ ಹೋಗಲು ಹೆದರುವಂತಹ ಪರಿಸ್ಥಿತಿ ಉಂಟಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಮಾಜಿ ಅಧ್ಯಕ್ಷ ಬೆಲ್ವತ್ತ ವಾಸ್ತು ಪುರ ಗ್ರಾಮದವ್ರು. ನಾವು ನಮಗೆ ಸುಮಾರು 20 ವರ್ಷ ಆಯಿತು ನಮ್ಮ ಹೇಮಾವತಿ ನೀರು ನಮ್ಮೂರು ಕೆರೆಗೆ ಬಂದು ನಮ್ಮೂರು ಕೆರೆ ಎಷ್ಟು ಬೇಗ ತುಂಬುತ್ತೋ ಅಷ್ಟೇ ಬೇಗ ಖಾಲಿಯಾಗುತ್ತದೆ. ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳ ಅವಿವೇಕ ತಂದಿಂದ ನಮ್ಮ ನೀರು ನಮ್ಮ ಜಮೀನುಗಳ ಮೇಲೆಲ್ಲ ಹರಿದು 20 ವರ್ಷದಿಂದ ಒಂದು ಕಾಳು ರಾಗಿನೂ ಬೆಳೆದಿಲ್ಲ, ಭತ್ತನೂ ಬೆಳೆದಿಲ್ಲ, ದನಕರುಗಳು ಸಾಕೋಕ್ಕೂ ತುಂಬ ಕಷ್ಟ ಆಗೈತೆ. ನಮ್ಮ ಅಡಿಕೆ ತೆಂಗು ಇಳುವರಿ 50% 40% ಇಳಿದೈತೆ, 100% 40% ಇಳಿದೈತೆ. ಮನಸ್ಸಿಗೆ ಬೇಕಾಬಿಟ್ಟು ನೀರು ಹತ್ತಾರೆ, ಮನಸ್ಸಿಗೆ ಬಂದಂಗೆ ಯಾವಾಗ ಬೇಕಾದ್ರೆ ಎಸ್ಕೇಪ್ ಇದೆ ಹಿಂದೆನೆ, ಯಾವಾಗ ಬೇಕಾದ್ರೆ ಲೋಡ್ ಜಾಸ್ತಿ ಹಾಕ್ದಂಗೆ ಎತ್ತಿಬಿಡ್ತಾರೆ. ಇಲ್ಲೆಲ್ಲ ಅನ್ಸೈಂಟಿಫಿಕ್ ಆಗಿ ಕೆಲಸಗಳು ನಡೆದವು ಇದುವರೆಗೂ. ಏನು ಥ್ರೂ ವೇ ಕೆನಾಲಲ್ಲಿ ಎಲ್ಲಿ ಹೋಗ್ಬೇಕಾಯ್ತು ಅಲ್ಲಿ ಬಿಡ್ತಾ ಇಲ್ಲ, ಇಲ್ಲಿಗಲ್ಲಿ ಎಲ್ಲಿ ಹೋಗ್ಬೇಕೋ ಆಟೋಮೆಟಿಕ್ಕಾಗಿ ಎಲ್ಲಿ ಬೇಕೋ ಅಲ್ಲಿ ಬಂಡ್ ಹಾಕಿದ್ದಾರೆ. ಬಂಡ್ ಹಾಕ್ಬಿಟ್ಟು ನಮಗೆ ತುಂಬ ತೊಂದರೆ ಕೊಡ್ತಾರೆ. 20 ವರ್ಷ ನಾವೇನು ಬೆಳೆದಿಲ್ಲ, ನಾವು ರೈತರ ಕೆಲಸ ಯಾಕಪ್ಪ ಮಾಡ್ತಿದ್ವಿ ಅಂತ ಅನ್ನಿಸ್ಬಿಟ್ಟೈತೆ ನಮಗೆ. ವಿಧಿ ಇಲ್ದಿದ್ದಕ್ಕೆ ಇನ್ನೇನು ಮಾಡೋದು, ಜಮೀನು ಬಿಡೋಂಗಿಲ್ಲ, ನಮ್ಮದು 4 ಎಕರೆ ಗದ್ದೆ ಐತೆ ಅಂತ ಹೇಳ್ಕೊಂಡು ತಪ್ಪಂಗಿಲ್ಲ, ಮನೇಲಿ ದುಡ್ಡು ಕೊಟ್ಟು ಭತ್ತ ತರೋದು ತಪ್ಪಂಗಿಲ್ಲ. ಇದು ಇಷ್ಟಕ್ಕೆಲ್ಲ ಕಾರಣ ಅಧಿಕಾರಿಗಳು. ಅಧಿಕಾರಿಗಳು ಕರೆಕ್ಟಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸ್ತಾ ಇರೋದ್ರಿಂದ ರೈತರು ಇವತ್ತು ಪಶ್ಚಾತ್ತಾಪ ಪಡ್ತಾರೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನೀರಿನ ರಭಸಕ್ಕೆ ಇದೇ ಕೋಡಿಯ ಇನ್ನೊಂದು ಸೇತುವೆ ಬಿದ್ದು ಹೋಗಿರುವ ಪರಿಣಾಮ ಪಕ್ಕದಲ್ಲಿರುವ ರಸ್ತೆಯ ಮಣ್ಣು ಕುಸಿದು ಬೀಳುತ್ತಿದೆ. ಇದೇ ರೀತಿ ಮಳೆ ಬಿದ್ದರೆ ಕೆಲವೇ ದಿನಗಳಲ್ಲಿ ರಸ್ತೆಯ ಪೂರ್ತಿ ಮಣ್ಣು ಕುಸಿದು ಓಡಾಡಲು ರಸ್ತೆ ಇಲ್ಲದಂತಾಗುತ್ತದೆ. ಕೆರೆಯ ಪಕ್ಕದಲ್ಲಿ ದೇವಸ್ಥಾನವಿದ್ದು ಮಳೆ ಜಾಸ್ತಿ ಆದರೆ ದೇವಸ್ಥಾನದ ಹಿಂಭಾಗಕ್ಕೆ ನೀರು ನುಗ್ಗಿ ದೇವಸ್ಥಾನದ ಕಟ್ಟಡಕ್ಕೂ ಬಹಳ ತೊಂದರೆ ಆಗುತ್ತಿದೆ. ಇದಕ್ಕೆಲ್ಲ ಹೇಮಾವತಿ ಅಧಿಕಾರಿಗಳು ಮಾಡಿರುವ ಕಳಪೆ ಕಾಮಗಾರಿಗಳೇ ಕಾರಣ ಅಂತ ರೈತರು ಇಲ್ಲಿ ದೂರಿದ್ದಾರೆ. ನಾವು ಇವತ್ತು ನಮ್ಮ ಪುರದ ಕೆರೆ ಹಿಂಭಾಗದಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಹೆಚ್ಚಿದ್ದಾಗಿ ನೀರು ಬಿಟ್ಟು ಹೇಮಾವತಿ ಎಸ್ಕೇಪಿಂದ ಒಂದು 200 ಕ್ಯೂಸೆಕ್ಸ್ 300 ಕ್ಯೂಸೆಕ್ಸ್ ಮೇಲೆ ನೀರು ಎತ್ತಾರೆ. ಮಳೆ ಬಂದಾಗ ಜಾಸ್ತಿ ಆದಾಗ ಇದೇ ನಮ್ಮ ಎಸ್ಕೇಪ್ನ ಎತ್ತಿ ನೀರು ಬಿಡೋದ್ರಿಂದ ನಮ್ಮ ಪುರದ ಕೆರೆ ತುಂಬಿ ಈ ರಸ್ತೆ ತುಂಬ ಹಾಳಾಗಿದೆ. ಆಮೇಲೆ ಕೊರಕಲು ಬಿದ್ದಿದೆ. ರಾತ್ರಿ ಹೊತ್ತು ಯಾರು ಓಡಾಡಿದ್ರೆ ಅದು ಬೀಳ ಹಂತದಲ್ಲಿದೆ. ಈ ಕಡೆ ಊರ ಒಳಗಡೆ ಹೋಗೋಕ್ಕೂ ದಾರಿ ಇದೆ, ಮತ್ತು ಈ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೂ ತೋಟಗಳಿಗೆ ಹೋಗೋಕ್ಕೂ ಇದೆ, ಇದೊಂದೇ ದಾರಿ ಜಾಸ್ತಿ ಚೆನ್ನಾಗಿರೋ ದಾರಿ. ಇದು ಹಾಳಾಗ್ತಾ ಇದೆ. ದಯವಿಟ್ಟು ಅಧಿಕಾರಿಗಳು, ಹೇಮಾವತಿ ಅಧಿಕಾರಿಗಳು ಇದರ ಕಡೆ ಗಮನ ಕೊರಿಸಿ ಇದನ್ನು ನಮಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಅದನ್ನು ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀನಿ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ನಿಟ್ಟೂರು ರೈಲ್ವೆ ಗೇಟ್ ಬ್ರಿಡ್ಜ್ ಮಾಡುವುದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡಲಾಗಿದ್ದು ಸ್ಥಳಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ರೈಲ್ವೆ ಬ್ರಿಡ್ಜ್ ಹಾಗೂ ಸ್ಥಳೀಯರು ಒಂದಷ್ಟು ಜಾಗವನ್ನು ಬಿಟ್ಟುಕೊಟ್ಟರೆ ಪಕ್ಕದಲ್ಲಿಯೇ ಸರ್ವಿಸ್ ರಸ್ತೆಯನ್ನು ಸಹ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ತೆರವಾಗುವುದಿಲ್ಲ ಎಂದು ತಿಳಿಸಿದರು. ಇನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಬಾಬು ಮಾತನಾಡಿ, ನಿಟ್ಟೂರು ಕಡಬ ಮೈಸೂರಿಗೆ ತೆರಳುವಂತಹ ಭಾಗದಲ್ಲಿ ನಿಟ್ಟೂರು ರೈಲ್ವೆ ನಿಲ್ದಾಣ ಪಕ್ಕದಲ್ಲಿ ರೈಲ್ವೆ ಗೇಟ್ ಇದ್ದು ಸಾಕಷ್ಟು ರೀತಿಯ ಸಮಸ್ಯೆ ಈ ಭಾಗದಲ್ಲಿ ನಿರ್ಮಾಣವಾಗುತ್ತಿತ್ತು. ಈಗ ರೈಲ್ವೆ ಬ್ರಿಡ್ಜ್ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಯಾಕೆಂದರೆ ಬಹಳ ವರ್ಷಗಳಿಂದ ಅವರು ಅಯ್ಯೋ ಒಂದು ಹೋಗ್ಬಿಟ್ಟಿದ್ರು, ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಆಗಿಲ್ಲ, ರೈಲ್ವೆ ಬ್ರಿಡ್ಜ್ ಆಗಿಲ್ಲ ಅಂತ ದನ ಕರು ಹೊಡ್ಕೊಂಡು ಹೋಗೋದ್ರಿಂದ ಹಿಡಿದು ಎಲ್ಲದಕ್ಕೂ ಪಾಪ ತೊಂದರೆ ಅನುಭವಿಸ್ತಿದ್ರು. ಏನು ಫ್ಲೈಓವರ್ ಈ ನಿಟ್ಟೂರ ಮತ್ತು ಮೈಸೂರಿನ ರಸ್ತೆಗೆ ಫ್ಲೈಓವರ್ ಮಾಡಿದ್ದಾರೆ, ಅದ್ರ ವಿಚಾರವಾಗಿ ಇವತ್ತೇನು
ರಾಜ್ಯ ಸಚಿವರಾದಂಥ ರೈಲ್ವೆ ಸಚಿವರಾದ ವಿ ಸೋಮಣ್ಣವ್ರು ಆಗಮಿಸಿದ್ರು. ಅವ್ರನ್ನೆಲ್ಲ ಅದು ಅಭೂತಪೂರ್ವವಾಗಿ ಬರಮಾಡಿಕೊಂಡು ಅಲ್ಲಿಗೆ ಸೈಟ್ಗೆ ಹೋಗಿ ಅವರೆಲ್ಲ ಹೇಳಿದ್ರು ಇವತ್ತು ಈ ಗ್ರಾಮಕ್ಕೇನಿತ್ತು ಅಂದ್ರೆ ಒಂದು ಕ್ವಶನ್ನು ಎಷ್ಟು ಸ್ಟ್ರೆಚ್ಗೆ ಬರ್ತಿದ್ದು ಫ್ಲೈಓವರ್ ಅಂತ ಇತ್ತು, ಆ ರೈಲ್ವೆ ಟ್ರ್ಯಾಕಿಂದ ಊರ ಕಡೆಗೆ 600 ಮೀಟ್ರ್ ಬರುತ್ತೆ ಅನ್ನೋ ಮಾತನ್ನ ಇಂಜಿನಿಯರ್ಸ್ ಹೇಳಿದ್ದಾರೆ. ಪಾಪ ಗ್ರಾಮದವ್ರಿಗೆ ಮುಂಚೆ 300 ಮೀಟ್ರ್ ಬರುತ್ತೆ ಅಂತ ಇತ್ತು, 300 ಮೀಟ್ರ್ ಅಂದ್ರೆ ಹೈಟ್ ಆಗೋದು, ಆಗಾಗ 600 ಮೀಟ್ರ್ ಅಂದರು. ಗ್ರಾಮದವ್ರು ಏನಾರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅವ್ರು ಒಂದು ಸ್ವಲ್ಪ ಎಲ್ಲಿಗೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಪ್ಲಾನಿಂಗ್ ಕಂಪ್ಲೀಟ್ ಮಾಡಿ ಅನ್ನೋ ಮಾತನ್ನು ಎಲ್ಲರ ಮುಂದೆಯೇ ಸೋಮಣ್ಣವ್ರು ಹೇಳೋಗಿದ್ದಾರೆ. ಇದು ನಿಜವಾಗ್ಲೂ ಮೆಚ್ಚಬೇಕಾದಂಥ ಕೆಲಸ. ಮತ್ತು ಹಾಗೇ ಗ್ರಾಮ ಇದೇ ಸಂದರ್ಭದಲ್ಲಿ ಬ್ಯಾಟರಂಗೇಗೌಡ, ಮುಖಂಡರಾದ SD ದಿಲೀಪ್ ಕುಮಾರ್, NC ಪ್ರಕಾಶ್ ಸೇರಿದಂತೆ BJPಯ ಹಲವು ಮುಖಂಡರು, JDSನ ಹಲವು ಮುಖಂಡರು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ರಂಗನಾಥ್, ಅಮೋಕ್ TV, ಗುಬ್ಬಿ. ಗೌರಿಬಿದನೂರು ನಗರದ ಮುನೀಶ್ವರ ಬಡಾವಣೆಯ ತೀರ್ಥ ಶಾಲೆಯಲ್ಲಿ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನ ಜಯಂತಿ ಪ್ರಯುಕ್ತ ವಿಜೃಂಭಣೆಯಿಂದ ಕೃಷ್ಣೋತ್ಸವ ಮತ್ತು ನಂದಲೀಲೋತ್ಸವವನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಕಿಶೋರ ಕಿಶೋರಿಯರ ಕೃಷ್ಣ ರಾಧೆಯರ ಕೊಳಲು, ಕೋಡಬಾಲ ಮುರಳಿ ಕೃಷ್ಣರ ಮತ್ತು ಬಾಲರಾಧೆಯರ ಛದ್ಮ ವೇಷಗಳು ನಂದ ಗೋಕುಲದಂತೆ ಭಾಸವಾಗಿತ್ತು. ದೀಪ ಆರಾಧನೆ, ಕೃಷ್ಣಲೀಲೆ, ಕೀರ್ತನೆ, ಭಜನೆ ಮತ್ತು ಸಾಂಪ್ರದಾಯಿಕ ನೃತ್ಯ ಗಾಯನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥೆಯ ಅಧ್ಯಕ್ಷ ಡಾ KV ಪ್ರಕಾಶ್ ಮಾತನಾಡಿ, ಭಗವಾನ್ ಶ್ರೀಕೃಷ್ಣನ ಸಂದೇಶಗಳು ಮತ್ತು ಭಗವದ್ಗೀತೆ ಮನಕುಲಕ್ಕೆ ದಾರಿದೀಪ, ಮಾಧವನ ಮಾಣಿಕ್ಯದ ಮಾತುಗಳು ಮತ್ತು ಶ್ರೀಕೃಷ್ಣನ ಚೈತನ್ಯದಾಯಕ ತತ್ವ ಲಹರಿಗಳು ಪೃಥ್ವಿಯ ಮೇಲೆ ಹೆಚ್ಚು ಪ್ರಮಾಣದಲ್ಲಿ ಆಕರ್ಷಿತವಾಗುತ್ತಿವೆ. ಧರ್ಮೋ ರಕ್ಷತಿ ರಕ್ಷಿತ, ಶ್ರೀಕೃಷ್ಣ ಒಂದೇ ಜಗದ್ಗುರಂ ಎಂಬ ಪ್ರೇರಣೆಯ ಮಾತುಗಳಿಂದ ಮಾನವನಲ್ಲಿ ಮಾನವನನ್ನ ಕಾಣಬೇಕು. ಸಂಸಾರ ದಾಟಿಸುವ ಶ್ರೀಕೃಷ್ಣ ಭಕ್ತಿಯ ಅನಂತ ಸಾಗರ, ಅಖಂಡ ಬ್ರಹ್ಮಾಂಡದ ಜಗದ್ಗುರು. ಆದ್ದರಿಂದ ಶ್ರೀಕೃಷ್ಣ ತತ್ವವನ್ನ ಅಳವಡಿಸಿಕೊಂಡರೆ ಜೀವನ ಪರಿಪೂರ್ಣವಾಗುತ್ತದೆ ಎಂದರು. ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತಾದಿಗಳೇ, ಇಂದು ನಮ್ಮ ತೀರ್ಥ ವಿದ್ಯಾ ಸಮಸ್ಯೆಯಲ್ಲಿ ಇವತ್ತು ತಮಗೆಲ್ಲ ಗೊತ್ತಿದಂಗೆ ಕೃಷ್ಣೋತ್ಸವ ನಂದ ಗೋಕುಲೋತ್ಸವ ಕಾರ್ಯಕ್ರಮ ನಾವು ಆಚರಿಸ್ತಾ ಇದ್ವಿ. ಇದನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕರ್ತೀವಿ, ಗೋಕುಲಾಷ್ಟಮಿ ಅಂತ ಕರ್ತೀವಿ. ನಿಮ್ಗೆಲ್ಲ ಗೊತ್ತು, ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ನಾವೆಲ್ಲ ಮಾತಾಡ್ತೀವಿ. ಅಂದ್ರೆ ಶ್ರೀಕೃಷ್ಣ ಜಗದ್ಗುರು ಒಂದೇ ಮಾತ್ರ ಅಂತೀವಿ. ಅಂದ್ರೆ ಶ್ರೀಕೃಷ್ಣ ವಸುದೇವಾಯ ನಮಃ ಅಂತೀವಿ. ಇದರ ಉದ್ದೇಶ ಎಷ್ಟೇ, ಇವತ್ತು ಇಡೀ ಜಗತ್ತಿಗೆ ಪರಮಾತ್ಮ ಒಬ್ಬನೇ ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಅಂದ್ರೆ ಶ್ರೀಕೃಷ್ಣನ ಒಂದು ಪ್ರಜ್ಞೆ ಏನಿದೆ, ಅವರ ಕೃಷ್ಣನ ಲೀಲೆಗಳೇನಿದೆ, ಅದಕ್ಕಿಂತ ಮುಖ್ಯವಾಗಿ ಆ ಒಂದು ಲೀಲೆಗಳ ಒಂದು ತತ್ವ ಸಿದ್ಧಾಂತ ಏನಿದೆ, ಅವನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು. ತಮಗೆಲ್ಲ ಗೊತ್ತಿದ್ದಂಗೆ ಭಗವದ್ಗೀತೆಯ ಸಂದೇಶ ಅದನ್ನೇ ಹೇಳಿದವರು, ಧರ್ಮೋ ರಕ್ಷಿತಿ ರಕ್ಷಿತ ಅಂತಾರೆ. ಧರ್ಮವನ್ನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮೆಲ್ಲರೂ ರಕ್ಷಿಸುತ್ತೆ, ಧರ್ಮ ಅಂದ್ರೆ ಉತ್ತಮ ನಡತೆ ಅಂತ. ಅಂದ್ರೆ ಒಬ್ಬ ಇಡೀ ಜಗತ್ತಿನ ಒಬ್ಬ ಸಾರಥಿಯಾಗಿ, ಅಂದ್ರೆ ಮಾಧವನ ಮಾರ್ಮಿಕ ನುಡಿಗಳು ಏನಪ್ಪ ಅಂದ್ರೆ, ಅವರ ಮಾಣಿಕ್ಯದ ಮಮತೆಯ ನುಡಿಗಳು ಏನಪ್ಪ ಅಂದ್ರೆ, ನಮ್ಗೆಲ್ಲ ಗೊತ್ತಿದ್ದಂಗೆ ನಾವು ಜೀವನವನ್ನ ಆನಂದವಾಗಿ ನಡೆಸಬೇಕು. ಯಾರ ಬಗ್ಗೆನೂ ಮಸರ ಇರಬಾರದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಶಾಂತಿಯಿಂದ ಸಮಾಜ ಕೊಡಿಬೇಕು, ವಸುದೈವ ಕುಟುಂಬಕ್ಕೆ ಮಾತ್ರ ಕೂಡ ನಮ್ಮ ಶ್ರೀಕೃಷ್ಣ ಭಗವಾನ್ ಹೇಳಿದ್ದಾರೆ. ಅಂದ್ರೆ ಇಡೀ ಜಗತ್ತು ಸದ್ಗುಣಗಳನ್ನ ನಡೆಸ್ಕೋಬೇಕು, ಅದಕ್ಕಿಂತ ಮುಖ್ಯವಾಗಿ ನಾವು ಮೌಲ್ಯಗಳನ್ನ ನಡೆಸ್ಕೋಬೇಕು. ಅಂದ್ರೆ ಈ ಒಂದು ಭಗವದ್ಗೀತೆ ನಮ್ಮ ಸನಾತನ ಧರ್ಮದಲ್ಲಿ ಎಂದೆಂದಿಗೂ ಶಾಶ್ವತ, ಅದರ ಮೌಲ್ಯಗಳು. ಕೃಷ್ಣೋತ್ಸವದಲ್ಲಿ ಯೂನಿಯನ್ ಬ್ಯಾಂಕ್ ಪ್ರಬಂಧಕ ಚಂದ್ರಶೇಖರ್, ಪತ್ರಕರ್ತರಾದ ಪ್ರದೀಪ್, ಸಮೀರಾಚಾರಿ, ಸಂಕಲ್ಪ, ಗೌರೀಶ್, ಶಾಲಾ ಶಿಕ್ಷಕಿಯಾದ ಭಾರ್ಗವಿ, ಸಾಯಿ ಪ್ರಿಯಾ ಮತ್ತು ಭಗವಂತನ ಭಕ್ತಾದಿಗಳು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ TV, ಗೌರಿಬಿದನೂರು. ದೇವನಹಳ್ಳಿ ತಾಲೂಕು ವಿಜಯಪುರದ ಗಾಂಧಿ ಚೌಕದ ಮಹಂತಿನ ಮಠದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ವಾರ್ಷಿಕೋತ್ಸವದ ಅಂಗವಾಗಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಶಿಕ್ಷಕ ಚಂದ್ರಶೇಖರ್ ಹಡಪದ್ ಮಾತನಾಡಿ, ಹೆಣ್ಣು ಮಕ್ಕಳ ಜ್ಞಾನ ವಿಕಾಸದ ಹಂತವನ್ನು ವಿವರಿಸಿದರು. ತಾಯಿ ಮತ್ತು ಗುರು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಮಹತ್ವದ ಪಾತ್ರ ವಹಿಸುತ್ತಾರೆ ಹಾಗೂ ತಾಯಿ ಮೊದಲ ಗುರುವಾಗಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ನಾಂದಿಯಾಗುವ ವಿಚಾರ ಮನ ಮುಟ್ಟುವಂತೆ ತಿಳಿಸಿದರು. ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ, ಎಲ್ಲಿ ಮಹಿಳೆಯರನ್ನ ಗೌರವದಿಂದ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ. ಹಾಗಾಗಿಯೇ ತಾಯಿಯನ್ನ ನದಿಗಳನ್ನ ಎಲ್ಲರನ್ನು ದೇವತೆಗೆ ಹೋಲಿಸಿರೋದು ನಾವು. ಆ ಕಾರಣಕ್ಕೋಸ್ಕರ ಆ ದೇವತೆಗಳ ವಾರ್ಷಿಕೋತ್ಸವ ಅಂದ್ರೆ ಎಷ್ಟು ಖುಷಿಯಾಗಿರುತ್ತೆ. ಅದು ಸುಮ್ಮನೆ ಅಲ್ಲ, ನೀವು ವರ್ಷ ಪೂರ್ತಿ ನೀವೇ ಉಳಿಸಿದ ಹಣ ಅಥವಾ ನೀವೇ ಒಂದಿಷ್ಟು ಜ್ಞಾನಗಳನ್ನ ಸಂಗ್ರಹ ಮಾಡಿಕೊಂಡಿರೋದು, ಅದೇನೇನ್ ಮಾಡಿದೆ, ಏನೇನ್ ಕಲಿತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ ಅಲ್ವಾ ಮೇಡಮ್, ಆನಂತರ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಒಗಟುಗಳನ್ನು ಹೇಳ್ತಕ್ಕಂಥದ್ದು, ಬೇರೆ ಬೇರೆ ಈ ಎಲ್ಲ ವಸ್ತುಗಳನ್ನು ಮಾಡ್ತಕ್ಕಂಥದ್ದು, ಇದರ ಒಂದು ಸಂಭ್ರಮದ ದಿನ ಅಂದರೆ
ಬಹಳ ಖುಷಿಯ ದಿನ ಅಂತ ನಾನು ಭಾವಿಸಿದ್ದೇನೆ. ಇದೊಂದು ಕಲೆ, ಸಾಹಿತ್ಯ, ಸಂಸ್ಕಾರ, ಸಂಸ್ಕೃತಿ ಎಲ್ಲವೂ ಮೇಳೈಸಿರ್ತಕ್ಕಂಥದ್ದು. ಕಲೆ ಅಂದ್ರೆ ಸಾಮಾನ್ಯವಾಗಿ ಶಿಲ್ಪಕಲೆ ಬರ್ತದೆ, ಸಂಗೀತ ಕಲೆ ಬರ್ತದೆ, ಅಥವಾ ಸಾಹಿತ್ಯದ ಕಲೆ ಬರ್ತೀವಿ, ಇವೆಲ್ಲವೂ ಕೂಡ ಕಲೆ. ಆ ಎಲ್ಲ ಕಲೆ ಯಾರಿಂದ ಬಂತು? ತಾಯಿ ಅಥವಾ ಗುರು ಅಂತ ನಾವು ಹೇಳ್ತೀವಿ. ಹಾಗೆ ತಾಯಿಯನ್ನ ಮೊದಲನೇ ಗುರು, ಜನನಿ ತಾನೇ ಮೊದಲ ಗುರು ಅಂತ ನಾವು ಹೇಳ್ತೇವೆ. ಹಾಗೆ ತಾಯಿಯಿಂದ ಎಲ್ಲವನ್ನ, ಮಗು ಅಮ್ಮ ಅನ್ನೋದು ಎಲ್ಲಿಂದ ಕಲಿಯುತ್ತೆ? ಆಕಾಶದಿಂದ ಕಲ್ತ್ಕೊಂಡ್ಬಂದಿರಲಿಲ್ಲ. ಮೇಷು ಕಡಿಮೆ ಕಲಿಸೋದು, ತಾಯಿ ಹೆಚ್ಚು ಕಲಿಸೋದು ಅಂತ. ಆರನೇ ಕ್ಲಾಸ್ಗೂ ಅಥವಾ ಒಂದನೇ ಕ್ಲಾಸ್ಗೆ ಮಗು ಹೋಗುವಷ್ಟೊತ್ತಿಗೆ ಎಲ್ಲವನ್ನೂ ಕಲ್ತಿರ್ತಾಳೆ ತಾಯಿ. ಅದು ಅಮ್ಮ ಅನ್ನೋದು, ಅಪ್ಪ ಅನ್ನೋದು, ಊಟ, ನೀರು, ತಾರೆ, ನಕ್ಷತ್ರ, ಹಬ್ಬ, ಹುಣ್ಣಿಮೆ, ಇನ್ನು ಎಲ್ಲ ಶಬ್ದಗಳು ಅದು ಮಗು ಬರುತ್ತೆ. ಆ ಪದಗಳನ್ನು ಓದುವುದು ಹೇಗೆ, ಬರೆಯೋದು ಹೇಗೆ ಅಂತ ಮೇಷ್ಟು ಹೇಳ್ಕೊಳ್ತಾರಷ್ಟೇ. ನಾವೇನಂತೀವಿ, ಮೇಷ್ಟು ಯಶಸ್ಸಾದ್ರೆ ನಾನು ಕಲಿಸಿದ್ದು ನನ್ನ ಶಿಷ್ಯ ಅಂತಾರೆ. ಆದರೆ ನಿಜವಾದ ಗುರು ಯಾರು? ತಾಯಿಯೇ. ಹಾಗಾಗಿ ತಾಯಿಗೆ ಹೆಚ್ಚು ಆದ್ಯತೆ ಇದೆ ಅಂತ ತಾಯಿಂದಿರೆಲ್ಲ ಸೇರಿ ಇವತ್ತು ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವನ ಜ್ಞಾನ ಅಂತಕ್ಕಂಥದ್ದೇ. ಈಗ ನೀವು ಪ್ರತಿ ವರ್ಷ ನಿಮ್ಮ ಪ್ರತಿ ಸಭೆಯಲ್ಲಿ ಹೇಳ್ತೀರಿ, ಕಟ್ಟುವೆವು ನಾವು ಕಂಕಣವ ಅಂತ ಹೇಳ್ಬೋದು. ದೃಷ್ಟಿ ಆಸ್ಪತ್ರೆಯ ಡಾಕ್ಟರ್ ಸಂಜಯ್ ಮಾತನಾಡಿ, ಮಹಿಳೆಯರು ತಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂದು ಅರಿವು ಮೂಡಿಸಿದ್ರು. ದೃಷ್ಟಿದೋಷ, ಕಣ್ಣಿನ ಪೊರೆ ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ರು. ಮುಂಚೆ ನಾವು 2000 ಕಣ್ಣಿಂದು ಕೊರೆ ಸಮಸ್ಯೆ ನಿವಾರಣೆ ಮಾಡಬೇಕು ಅಂತ ವಿಜನ್ 2020 ರೂಲ್ ಅಂತ ಮಾಡಿದ್ರು. ಅಂದ್ರೆ 2020 ನಮ್ಮ ಕಣ್ಣಿಂದು ಕೊರೆ ಅಂದ್ರೆ ಏನು ದೃಷ್ಟಿಯೋಗಿ ಇರುತ್ತೆ ಅದನ್ನು ಕಡಿಮೆ ಆಗುತ್ತೆ ಅಂತ. ಸೊ ಅದು ಆಲ್ಮೋಸ್ಟ್ ಎಲ್ಲ ಕೂಡ ಕಡಿಮೆ ಆಯ್ತು. ಅದಾದ್ಮೇಲೆ ಇವಾಗ ಏನು ಗೊತ್ತು, ಇಂಗ್ಲಿಷ್ ಶುಗರ್ ಜಾಸ್ತಿ ಬಂತು, ಅಂದ್ರೆ ಡಯಾಬಿಟಿಕ್ ಬಂತು. ಡಯಾಬಿಟಿಕ್ ಬಂದ್ಮೇಲೆ ಏನಾಯ್ತು ಅಂತಂದ್ರೆ ಇವಾಗ ಕೊರೆ ಸಮಸ್ಯೆ ಏನಂತಂದ್ರೆ ಒಂದು ಸರ್ಜರಿ ಮಾಡಿದ್ರೆ ಕೊರೆ ಸಮಸ್ಯೆ ಅದು ಸಾಲ್ವ್ ಆಗ್ತಾ ಇತ್ತು. ಸೊ ಇದೇನಾಯ್ತು ಇವಾಗ ಕಾಂಪ್ಲಿಕೇಟೆಡ್ ಏನಾಯ್ತು ಅಂತಂದ್ರೆ ಇವಾಗ ಶುಗರ್ ಇದ್ರೆ ಏನಾದರೂ ಕಣ್ಣಿನ ಸಮಸ್ಯೆ ಬಂತು ಅಂತಂದ್ರೆ, ಸೊ ಏನಾಗುತ್ತೆ ಒಂದು ಟೈಮಲ್ಲಿ ಜಾಸ್ತಿ ಆದ್ಮೇಲೆ ನಾವು ಆಸ್ಪತ್ರೆಗೆ ಹೋಗ್ಬಿಟ್ರೆ ಅದು ನಮಗೆ ನಾವು ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ. ಸೊ ಇವಾಗ ನಮ್ಮ ಕರ್ನಾಟಕದಲ್ಲೇ ನಾವೊಂದು 2024 ಒಂದು ಸ್ಕ್ರೀನಿಂಗ್ ಮಾಡ್ಕೊಂಡ್ಬಂದಿ. ಸೊ ಸ್ಕ್ರೀನಿಂಗ್ ಮಾಡಿದಾಗ ಏನಂತಂದ್ರೆ ಡಯಾಬಿಟಿಕ್ ಅಂದ್ರೆ ಶುಗರ್ ಇಂದ ನಮ್ಮ ಕರ್ನಾಟಕದಲ್ಲಿ 12,50,000 ಜನಕ್ಕೆ ತೊಂದರೆ ಆಗ್ತಾ ಇತ್ತು. ಸೊ ಅದನ್ನು ಟ್ರೀಟ್ಮೆಂಟ್ ಇಗ್ನಾರೆ ಜನಕ್ಕೆ ಅಂದ್ರೆ 4,00,000 ಜನಕ್ಕೆ, ಮತ್ತೆ ಮಿಕ್ಕಿರೋ 1,00,000 ಜನಕ್ಕೆ ನಮ್ಮ ಕಣ್ಣಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅವ್ರು ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ. ಗೊತ್ತಾಯ್ತಾ? ಸೊ ಇವಾಗ ಅದು ಕೂಡ ಇವಾಗ ಏನೋ ಒಂದು ಬೇರೆ ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ತಂದು ಅದು ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ಏನಾದ್ರೂ ನಮ್ಗೆ ಕಣ್ಣಂತ ಏನಾದ್ರು ಡಯಾಬಿಟಿಕ್ ಕಟ್ಕೊಂಬತ್ತೆ ಅಂತ ಹೇಳ್ತೀವಿ ನಾವು, ಅದೇನಾದ್ರೂ ನಮ್ಮ ಕಣ್ಣಿಗೆ ಏನಾದ್ರೂ ಒಂದ್ಸಲ ನಮ್ಗೆ ಅಟ್ಯಾಕ್ ಆಯ್ತು ಅಂತಂದ್ರೆ ಅದು ಕಣ್ಣಿಗೆ ಮಾತ್ರ ಬರಲ್ಲ, ಕಿಡ್ನಿ ಮತ್ತೆ ಲಿವರ್ ಕೂಡ ತೊಂದರೆ ಆಗುತ್ತೆ. ಸೊ ಇವಾಗ ನಮ್ಗೆ ಡಯಾಬಿಟಿಕ್ ಇದೆ ಅಂತ ಅಂದ್ರೆ, ನಮ್ಗೆ ಶುಗರ್ ಇದೆ ಅಂತ ಅಂದ್ರೆ, ನಮ್ಗೆ ಬಾಡಿಯಲ್ಲಿ ಎಲ್ಲ ಆರ್ಗನ್ ಕೂಡ ನಮ್ಗೆ ಏನಾಗುತ್ತೆ ಡ್ಯಾಮೇಜ್ ಮಾಡುತ್ತೆ. ಸೊ ಆತರ ತೊಂದರೆ ಬರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಜೆವಿಕೆ ಸಮನ್ವಯ ಅಧಿಕಾರಿ ವಿಜಯಲಕ್ಷ್ಮಿ, ಶುದ್ಧ ಗಂಗಾ ಘಟಕದ ಮೇಲ್ವಿಚಾರಕ ಪ್ರಸನ್ನ, ಚೌಡೇಶ್ವರಿ ವಿಜ್ಞಾನ ವಿಕಾಸ ಸಂಘದ ಅಧ್ಯಕ್ಷೆ ಮರಿಯಮ್ಮ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮಹಿಳೆಯರು ಉಪಸ್ಥಿತರಿದ್ದರು. ಅಕ್ಷಯ್ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಚೇಳೂರು ರಸ್ತೆಯಿಂದ ಬುರುಡುಗುಂಟೆ ಗ್ರಾಮಕ್ಕೆ ಹಾದು ಹೋಗುವ ರಸ್ತೆ ಸುಮಾರು 30 ವರ್ಷಗಳಿಂದ ರಸ್ತೆ ಡಾಂಬರೀಕರಣ ಕಾಮಗಾರಿ ಕಾಣದೆ ಹದಗೆಟ್ಟಿದ್ರು. ಇದುವರೆಗೂ ಡಾಂಬರೀಕರಣ ಮಾಡಿಲ್ಲ ಅಂತ ಈ ಭಾಗದ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾಗಿದ್ದ ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕೋಡೆಗಂಡ್ಲು, ಬುರುಡಗುಂಟೆ, ತುಳವನೂರು ಮಾರ್ಗವಾಗಿ ಹಾದು ಹೋಗುವ ಈ ರಸ್ತೆ ಡಾಂಬರೀಕರಣ ಕಂಡಿದ್ದು, ತದನಂತರ ಬಂದ ಯಾವೊಬ್ಬ ಜನಪ್ರತಿನಿಧಿಯೂ ಈ ರಸ್ತೆ ಸರಿಪಡಿಸಲು ಮುಂದಾಗಲಿಲ್ಲ. ನಂತರ ಚಿಕ್ಕಲನೇರ್ಪು ಹೋಬಳಿಯನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಲಾಗಿದ್ದು ಕಂದಾಯ ವ್ಯಾಪ್ತಿಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಉಳಿದುಕೊಂಡಿದೆ. ಆದರೂ ಈ ಗ್ರಾಮದ ರಸ್ತೆಗೆ ಡಾಂಬರೀಕರಣ ಮಾಡಿಸಲು ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಗಮನಹರಿಸಿಲ್ಲವೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇದೇ ರಸ್ತೆಯಲ್ಲಿ ಬರುವ ಬುರುಡಗುಂಟೆ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದು ದಿನನಿತ್ಯ ಹೆಚ್ಚು ಸಂಖ್ಯೆಯಲ್ಲಿ ಬರುವ ಸಾರ್ವಜನಿಕರು ಓಡಾಡುವ ಈ ರಸ್ತೆ ತನ್ನತನ ಕಳೆದುಕೊಂಡು ಹಳ್ಳ ಗುಂಡಿಗಳಿಂದ ಆವೃತ್ತವಾಗಿದ್ದು ಅಕಸ್ಮಾತ್ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾಗಿ ಹಾಗೂ ಗರ್ಭಿಣಿ ಸ್ತ್ರೀಯರು ಹೆರಿಗೆಗೆ ಆಂಬ್ಯುಲೆನ್ಸ್ ಮೂಲಕ ಚಿಂತಾಮಣಿಗೆ ಕರೆತರುವ ಸಂದರ್ಭದಲ್ಲಿ ಸಮರ್ಪಕವಾದ ರಸ್ತೆ ವ್ಯವಸ್ಥೆ ಇಲ್ಲದಿರುವುದರಿಂದ ಆಂಬ್ಯುಲೆನ್ಸ್ ಚಾಲಕರು ಹರಸಾಹಸ ಪಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ
ಪಕ್ಷದ ಶಾಸಕರು ಇತ್ತ ಗಮನ ಹರಿಸಿ ರಸ್ತೆಗೆ ಮೋಕ್ಷ ಕಲ್ಪಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಚಿಂತಾಮಣಿ ತಾಲೂಕು ಆಡಳಿತ ಹಾಗೂ ತಾಲೂಕು ಯಾದವ ಸಂಘದ ಸಂಯುಕ್ತಾಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ಯಾದವ ಸಂಘದ ಮುಖಂಡರುಗಳು ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀಕೃಷ್ಣ ಮೂರ್ತಿಗಳಿರುವ ಮುತ್ತಿನ ಪಲ್ಲಕ್ಕಿಗಳು, ಸಪ್ತಾಶ್ವದ ರಥಗಳು, ಕೀಲು ಕುದುರೆ, ಗಾರ್ಡಿ ಬೊಂಬೆ, ಯಕ್ಷಗಾನ ವೇಷದ ಬೊಂಬೆ, ಶ್ರೀಕೃಷ್ಣ ವೇಷಧಾರಿಗಳಾದ ಮಕ್ಕಳು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ಆಕರ್ಷಕವಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಶ್ರೀಕೃಷ್ಣನ ಬದುಕೇ ನಮಗೆ ದಾರಿದೀಪ. ಗೀತೆಯ ಮೂಲಕ ನೀಡಿರುವ ಸಂದೇಶ ನಮ್ಮ ಬದುಕನ್ನ ಮುನ್ನಡೆಸುವ ತೋರುವ ದೀಪದಂತಿದೆ. ಈ ಬೆಳಕಿನ ಆಸರೆಯಲ್ಲಿಯೇ ನಾವು ನಮ್ಮ ಜೀವನದ ಒಂದೊಂದು ಹೆಜ್ಜೆಯನ್ನ ಮುಂದಿಡುತ್ತಾ ಸಾಗುವುದು ಎಂದು ತಿಳಿಸಿದರು. ಇವತ್ತು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಗಬೇಕು, ನಮ್ಮ ಬದುಕಿನಲ್ಲಿ ಯಾವ ರೀತಿ ಏರಿಳಿತಗಳು ಇರ್ತವೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪುರಾಣಗಳು ಮತ್ತೊಂದು ಇವೆಲ್ಲ ನಮಗೆ ನಮ್ಮ ಭವಿಷ್ಯದ ಜೀವನದಲ್ಲಿ ನಮಗೆ ದಾರಿದೀಪವಾಗಿ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಮೌಲ್ಯಗಳಿಗೆ ಪ್ರೇರೇಪಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇದಾವೆ ಅಂತಕ್ಕಂಥ ಮಾತನ್ನು ಕೇಳಿ ಇವತ್ತಾಗಿ ಪಕ್ಷ ರೈತ ಕಾರ್ಯಕ್ರಮದಲ್ಲಿ ಯಾದವ ಸಂಘದ ಮುಖಂಡರಾದ ಪುಂಗನೂರು ನಾರಾಯಣಸ್ವಾಮಿ, ಅಶ್ವತ್ಥಪ್ಪ, ಗೋವಿಂದಪ್ಪ, ಅಂಜನಪ್ಪ, ಪೌರಾಯುಕ್ತರಾದ ಚಲಪತಿ ಸೇರಿದಂತೆ ಯಾದವ ಸಂಘದ ಮುಖಂಡರು ಭಾಗಿಯಾಗಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.